ಹಲೋ ಎಲ್ಲರಿಗೂ ಇವತ್ತು ನಾನು ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೆಮಾಸ್ ಹಾಬೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಒಂದು ಪ್ಯಾನ್ ತಗೊಂಡು ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ಚಮಚ ಬೆಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು ಅದಾದಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೊಮ್ಯಾಟೊ ಕಟ್ ಮಾಡಿರೋದು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ರುಚಿಯಾಗಿರುತ್ತೆ ಸ್ಯಾಂಡ್ವಿಚ್ಚು ಆಮೇಲೆ ತುರಿದಿರುವಂಥ ಒಂದು ದೊಡ್ಡ ಕ್ಯಾರೆಟು ನಾನು ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಮಚ ಉಪ್ಪು ಹಾಕಿ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಪೆಪ್ಪರ್ ಪೌಡರ್ ಆಮೇಲೆ ಒಂದು ಚಮಚ ಚಿಲ್ಲಿ ಪೌಡರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ನಿಮಿಷ ಅದನ್ನು ಮುಚ್ಚಿ ಬಿಡಿ ಒಂದು ನಿಮಿಷ ಆದಮೇಲೆ ಮುಷ್ಲ ತೆಗೆದು ಅದನ್ನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಆಲೂಗೆಡ್ಡೆ ಬೇಯಿಸಿರೋದನ್ನು ಅದಕ್ಕೆ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೇ ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ಒಂದೆರಡು ಪೀಸ್ ಬ್ರೆಡ್ ತೊಗೊಂಡು ಫಸ್ಟು ಅದಕ್ಕೆ ಬೆಣ್ಣೆ ಸ್ವಲ್ಪ ಈ ಥರ ಹಚ್ಕೊಳ್ಳಿ ಬೆಣ್ಣೆ ಹಚ್ಕೊಂಡ್ಮೇಲೆ ಗ್ರೀನ್ ಚಟ್ನಿ ಇಟ್ಕೊಂಡಿರೋ ಗ್ರೀನ್ ಚಟ್ನಿ ಅದ್ರ ಮೇಲೆ ಹಾಕ್ಕೊಳ್ಳಿ ನಂದು ಮುಂಚೆ ರೆಸಿಪೀಸಲ್ಲಿ ನಾನು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದೇ ಗ್ರೀನ್ ಚಟ್ನಿ ಇದಕ್ಕೂ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಂಡಿರೋ ಪಲ್ಯ ಇದೆಯಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಳಿ ಆಮೇಲೆ ಒಂದು ಚೀಸ್ ಸ್ಲೈಸು ನಾನು ಅಮೂಲ್ಚಿ ಸ್ಲೈಸ್ ಹಾಕ್ಕೊಂಡಿದ್ದೀನಿ ಆ ಥರ ಮತ್ತೆ ಸ್ಪ್ರೆಡ್ ಮಾಡಿಕೊಂಡು ಗ್ರೀನ್ ಚಟ್ನಿ ಅದ್ರ ಮೇಲೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಅದು ಬೇರೆ ಪೀಸಸು ಪಲ್ಯ ಜೊತೆ ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರ ಮೇಲೆ ಈಗ ಮಾಡಿರೋ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎರಡು ಕಡೆಯೂ ಸ್ವಲ್ಪ ಕಂದು ಬಣ್ಣ ಬರೋ ಥರ ಟೋಸ್ಟ್ ಮಾಡ್ಕೊಳ್ಳಿ ನಾನು ಬೇರೆ ಪೀಸಸ್ಸು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದರ ಇವಾಗ ಸ್ಯಾಂಡ್ವಿಚಸ್ಸು ಮಾಡ್ಕೋತಾ ಇದ್ದೀನಿ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಐಟಮು ಲಂಚ್ಗೆ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನೀವೇನೋ ಹಾಕೊಳ್ಳೋದು ಬೇಡ ಸಾಸು ಏನು ಬೇಡ ಇದೊಳಗೆ ಎಲ್ಲ ಚೆನ್ನಾಗಿರುತ್ತೆ ನನ್ನ ಚಾನಲ್ ಇಷ್ಟಪಟ್ಟಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಹಾಬೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ Enjoy muddy vegetables.